ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಯಾವ ರೀತಿ ಸರ್ಚ್ ಮಾಡೋದು ಅಂತೇಳಿ ನೋಡೋಣ ಈ ಒಂದು ವಿಡಿಯೋದಿಂದ ತಾವು ತಮ್ಮ ಮತದಾರರ ಪಟ್ಟಿಯಲ್ಲಿ ಯಾವ ಒಂದು ಪೋಲಿಂಗ್ ಸ್ಟೇಷನ್ನಲ್ಲಿ ತಮ್ಮ ಹೆಸರು ಬರುತ್ತೆ ಅದರ ಸಂಖ್ಯೆ ಏನು ಹಾಗೆಯೇ ಆ ಸಂಬಂಧಪಟ್ಟಂಥ ವೋಟರ್ ಲಿಸ್ಟ್ನಲ್ಲಿ ತಮ್ಮ ಒಂದು ಹೆಸರಿನ ಸೀರಿಯಲ್ ನಂಬರ್ ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಚುನಾವಣೆ ಸಂದರ್ಭದಲ್ಲಿ ಇದು ಅತ್ಯಂತ ಪ್ರಮುಖವಾದಂಥ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗ್ಬೋದು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಹಾಗೆಯೇ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಯಾವ ರೀತಿ ಸರ್ಚ್ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ಗೂಗಲ್ನಲ್ಲಿ ತಾವು ಸಿ ಇ ಓ ಡಾಟ್ ಕರ್ನಾಟಕ ಅನ್ನುವಂತಹ ವೆಬ್ಸೈಟ್ ಅಡ್ರೆಸ್ಸನ್ನು ಸರ್ಚ್ ಮಾಡ್ತೀರಿ ಸಿ ಇ ಓ ಡಾಟ್ ಕರ್ನಾಟಕ ಅಂತ ಟೈಪ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಥ ಅನೇಕ ಲಿಂಕ್ಗಳು ಕೆಳಗಡೆ ಕಾಣಿಸ್ತವೆ ಅದರಲ್ಲಿ ಸಿ ಇ ಒ ಡಾಟ್ ಕರ್ನಾಟಕ ಅನ್ನುವಂಥದ್ದನ್ನು ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದಾಗ ಮೊದಲನೇ ಆಪ್ಷನ್ ಬರುತ್ತೆ ಮುಖ್ಯ ಚುನಾವಣಾ ಅಧಿಕಾರಿ ಸೊ ಆ ಒಂದು ಲಿಂಕನ್ನು ತಾವು ಕ್ಲಿಕ್ ಮಾಡಬೇಕು ಮೇಲುಗಡೆ ಕಾಣುವಂಥ ಸಿ ಇ ಒ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನುವಂತಹ ಲಿಂಕನ್ನು ಕ್ಲಿಕ್ ಮಾಡಿದಾಗ ಚುನಾವಣೆಗೆ ಸಂಬಂಧಪಟ್ಟಂತಹ ರಾಜ್ಯ ಚುನಾವಣಾ ಆಯೋಗದ ವೆಬ್ಸೈಟ್ಗೆ ತಾವು ನೇರವಾಗಿ ಎಂಟರ್ ಆಗ್ತೀರಿ ಇಲ್ಲಿ ನೋಡಬಹುದು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಮತ್ತು ಈ ಬಾರಿ ಇರುವಂಥ ವಿಧಾನಸಭಾ ಚುನಾವಣಾ ದಿನಾಂಕವನ್ನು ಸಮೇತ ಕೊಟ್ಟಿದ್ದಾರೆ ಹಾಗೆಯೇ ಚುನಾವಣೆಗೆ ಸಂಬಂಧಪಟ್ಟಂತಹ ಟೋಲ್ ಫ್ರೀ ನಂಬರ್ ಒನ್ ನೈನ್ ಫೈವ್ ಝೀರೋ ಹೀಗೆ ಅನೇಕವಾದಂತಹ ಮಾಹಿತಿಗಳು ಈ ಒಂದು ವೆಬ್ಸೈಟ್ನ ಪೇಜ್ನಲ್ಲಿ ತಾವು ಕಾಣ್ತೀರಿ ಹಾಗೆಯೇ ಶ್ರೀ ಮನೋಜ್ ಕುಮಾರ್ ಮೀನಾ ಮುಖ್ಯ ಚುನಾವಣಾಧಿಕಾರಿಗಳು ಕರ್ನಾಟಕ ಅವರ ಬಗ್ಗೆ ಇನ್ಫಾರ್ಮೇಷನ್ ಸಮೇತ ಇರುತ್ತೆ ನಾವೀಗ ನಮ್ಮ ವೋಟರ್ ಲಿಸ್ಟ್ನಲ್ಲಿ ನಮ್ಮ ಹೆಸರನ್ನು ಸರ್ಚ್ ಮಾಡಬೇಕು ಹಾಗಾಗಿ ಕೆಳಗಡೆ ಸ್ಕಾಲ್ ಮಾಡ್ತಾ ಹೋದಾಗ ಇಲ್ಲಿ ಏಳು ಆಪ್ಷನ್ಗಳು ಕಾಣ್ತವೆ ಮತದಾರರಾಗಿ ಆನ್ಲೈನ್ನಲ್ಲಿ ನೋಂದಣಿ ಮಾಡಬೇಕಾದ್ರೆ ಅದರ ಮೊದಲ ಲಿಂಕನ್ನು ಕ್ಲಿಕ್ ಮಾಡಬೇಕು ಈಗಾಗಲೇ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕಿದರೆ ಅದರ ಸ್ಥಿತಿಗತಿ ಅಂತ ತಿಳಿಯೋದಕ್ಕೆ ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡಬೇಕು ಹೊಸದಾಗಿ ಅಪ್ಲೈ ಮಾಡಲಿಕ್ಕೆ ಪಿ ಡಿ ಎಫ್ ರೂಪದಲ್ಲಿ ಅರ್ಜಿಗಳು ಬೇಕು ಅಂದರೆ ಅರ್ಜಿಗಳನ್ನು ಡೌನ್ಲೋಡ್ ಮಾಡಬಹುದು ಹಾಗೆ ಮತದಾರರ ಸಹಾಯವಾಣಿ ಸಂಪರ್ಕ ವಿವರ ನಾಲ್ಕನೇ ಆಪ್ಷನಲ್ಲಿರುತ್ತೆ ಪಕ್ಕದಲ್ಲಿ ಸ್ಕಾಲ್ ಮಾಡಿದರೆ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಹುಡುಕಿ ಅನ್ನುವಂಥದ್ದು ಒಂದು ಆಪ್ಷನ್ ಇದೆ ಕೆಳಗಡೆ ಮತದಾರರ ಪಟ್ಟಿಯ ವೀಕ್ಷಣೆ ದೂರನ್ನು ದಾಖಲಿಸಲು ಸೊ ಈಗ ನಾವು ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಹುಡುಕಬೇಕು ಸೊ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದಾಗ ಇನ್ನೊಂದು ವೆಬ್ಸೈಟ್ಗೆ ತಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಕೇಳುತ್ತೆ ಓಕೆ ಅಂತ ಕೊಡಿ ಸೊ ಓಕೆ ಅಂತ ಕೊಟ್ಟಾಗ ಇಲ್ಲಿ ನೋಡಬಹುದು ಭಾರತ ಚುನಾವಣಾ ಆಯೋಗದ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ವಿವರಣ ದ್ವಾರ ಖೋಜ್ ಅಥವಾ ಸರ್ಚ್ ಬೈ ಡೀಟೇಲ್ಸ್ ಅಥವಾ ಸರ್ಚ್ ಬೈ ಎಪಿಕ್ ನಂಬರ್ ಎರಡು ರೂಪದಲ್ಲಿ ತಾವು ತಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಹುಡುಕಬಹುದು ಒಂದು ತಮ್ಮ ಹೆಸರು ತಂದೆಯ ಹೆಸರು ಏಜ್ ಹಾಗೆಯೇ ಜಂಡರ್ ಮತ್ತು ರಾಜ್ಯ ಜಿಲ್ಲೆ ವಿಧಾನಸಭಾ ಕ್ಷೇತ್ರ ಕೆಳಗಡೆ ಕಾಣುವಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ತಾವು ತಮ್ಮ ಡೀಟೇಲ್ಸ್ನ ಮುಖಾಂತರನೂ ಸಮೇತ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಹುಡುಕಬಹುದು ಬೇಡ ಅಂದರೆ ತಮ್ಮ ಹತ್ರ ಚುನಾವಣಾ ಆಯೋಗ ನೀಡಿರುವಂತಹ ಎಪಿಕ್ ಕಾರ್ಡ್ ಅಥವಾ ವೋಟರ್ ಐಡೆಂಟಿಟಿ ಕಾರ್ಡ್ ಇರುತ್ತೆ ಆ ಕಾರ್ಡ್ನ ಮೂಲಕ ಸುಲಭವಾಗಿ ಒಂದು ನಿಮಿಷದಲ್ಲಿ ತಾವು ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಹುಡುಕಬಹುದು ಆವಾಗ ಅದರ ಕೆಳಗಡೆ ಇರುವಂತಹ ಪೈಚಾನ್ ಪತ್ರ ಕ್ರಮ ದ್ವಾರ ಕೋಚ್ ಸರ್ಚ್ ಬೈ ಎಪಿಕ್ ನಂಬರ್ ಅಂತಿದೆ ಆ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನೀವೀಗಾಗಲೇ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಿ ತಮಗೆ ಒಂದು ಐಡೆಂಟಿಟಿ ಕಾರ್ಡ್ ಕೊಟ್ಟಿರ್ತಾರೆ ಆ ಕಾರ್ಡ್ನ ಮುಖಾಂತರ ತಾವು ಹುಡುಕೋದಾದರೆ ಈ ಒಂದು ಆಪ್ಷನನ್ನು ಚಾಯ್ಸ್ ಮಾಡಬೇಕು ಅಲ್ಲಿ ಎಪಿಕ್ ನಂಬರ್ ಅಂತ ಕೇಳುತ್ತೆ ಎಲೆಕ್ಟ್ರಾಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಕರೀತಾರೆ ಅಥವಾ ನಾವು ಆಡುಭಾಷೆಯಲ್ಲಿ ವೋಟರ್ ಐ ಡಿ ಕಾರ್ಡ್ ಅಂತ ಕರಿತೀವಿ ಅದರಲ್ಲಿ ಒಂದು ಎಪಿಕ್ ನಂಬರ್ ಅಂತ ಕೊಟ್ಟಿರ್ತಾರೆ ಪ್ರತಿ ವೋಟರ್ಗೂ ಸಮೇತ ಅವರದೇ ಆದಂತಹ ಒಂದು ವೋಟರ್ ಐಡೆಂಟಿಟಿ ನಂಬರ್ ಇರ್ತದೆ ಆ ಒಂದು ಎಪಿಕ್ ಕಾರ್ಡನ್ನು ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ಎಕ್ಸಾಂಪಲ್ ಆಗಿ ನಾನು ಒಂದು ಉದಾಹರಣೆಯನ್ನು ತೋರಿಸ್ತೀನಿ ನಿಮಗೆ ಒಂದು ಎಪಿಕ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಸೊ ತಮ್ಮ ಐ ಡಿ ಕಾರ್ಡಲ್ಲೂ ಸಮೇತ ಈ ರೀತಿ ನಂಬರ್ಸ್ ಇರ್ತದೆ ಸೊ ಆ ಒಂದು ನಂಬರನ್ನು ಎಂಟರ್ ಮಾಡಿ ಕೆಳಗಡೆ ಸೆಲೆಕ್ಟ್ ಸ್ಟೇಟ್ ಅಂತಿರುತ್ತೆ ಅಂದರೆ ತಾವು ರಾಜ್ಯವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ ಹಾಗೆಯೇ ಕೆಳಗಡೆ ಕಾಣುವಂತಹ ಕ್ಯಾಪ್ಚಾ ಕೋಡ್ ಏನಿದೆ ಎಕ್ಸಾಕ್ಟಾಗಿ ಅದು ಏನು ತೋರಿಸ್ತಾ ಇರುತ್ತೆ ಅದನ್ನು ನಾವು ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಕೆಳಗಡೆ ಸರ್ಚ್ ಅನ್ನುವಂತಹ ಬಟನ್ ನೋಡಿ ಇನ್ನೊಮ್ಮೆ ತಾವು ತಮ್ಮ ಎ ಪಿ ನಂಬರ್ ಎಂಟ್ರಿ ಮಾಡಬೇಕು ತಮ್ಮ ರಾಜ್ಯವನ್ನು ಸರಿಯಾಗಿ ಸೆಲೆಕ್ಟ್ ಮಾಡಬೇಕು ಅದಾದ ನಂತರ ಕೆಳಗಡೆ ಕಾಣುವಂತಹ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿ ಸರ್ಚ್ ಅನ್ನುವಂತಹ ಬಟನನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಬಹುದು ತಮ್ಮ ಒಂದು ವೋಟರ್ ಡೀಟೇಲ್ಸ್ ತೋರಿಸುತ್ತೆ ಅಲ್ಲಿ ಎಪಿಕ್ ನಂಬರ್ ಇದೆ ಮತದಾರರ ಹೆಸರಿದೆ ಅವರ ಏಜ್ ಇದೆ ಹಾಗೆನ ತಂದೆಯ ಹೆಸರಿದೆ ಸ್ಟೇಟು ಆಮೇಲೆ ವಿಧಾನಸಭಾ ಕ್ಷೇತ್ರ ಅಥವಾ ಜಿಲ್ಲೆ ಆಮೇಲೆ ಅವರು ಮತದಾನ ಮಾಡುವಂಥ ಪಿ ಎಸ್ ನಂಬರ್ ಅಥವಾ ಪೋಲಿಂಗ್ ಸ್ಟೇಷನ್ ನಂಬರ್ ಅಂತ ಕರಿತೀವಿ ಅದು ಎಲ್ಲಿ ಬರುತ್ತೆ ಅದರ ವಿಳಾಸ ಏನು ಅಂತ ಕೊಡ್ತಾರೆ ಹಾಗೆಯೇ ವಿಧಾನಸಭಾ ಕ್ಷೇತ್ರ ಮತ್ತು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಕೊಡುತ್ತೆ ಸೊ ಇದರಲ್ಲಿ ತಾವು ಇನ್ನೂ ಡೀಟೇಲಲ್ಲಿ ನೋಡಬೇಕಂದ್ರೆ ಇಲ್ಲಿ ವ್ಯೂ ಡೀಟೇಲ್ಸ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿದರೆ ನೋಡಿ ಇಷ್ಟೆಲ್ಲ ಮಾಹಿತಿ ತಮಗೆ ಓಪನ್ ಆಗುತ್ತೆ ಸ್ಟೇಟ್ ಬರುತ್ತೆ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ಮತದಾರ ಹೆಸರು ಬರುತ್ತೆ ಅಂತ ತೋರಿಸುತ್ತೆ ಹಾಗೆಯೇ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಅಂದರೆ ಲೋಕಸಭಾ ಕ್ಷೇತ್ರ ಯಾವುದು ಆ ವಿಧಾನಸಭಾ ಕ್ಷೇತ್ರಕ್ಕೆ ಹೆಸರು ತಮ್ಮ ಐ ಡಿ ಕಾರ್ಡ್ ನಂಬರ್ ತಂದೆ ಹೆಸರು ಹಾಗೆಯೇ ತಮ್ಮ ಒಂದು ಪಾರ್ಟ್ ನಂಬರ್ ಪಾರ್ಕ್ ನಂಬರ್ ಮೀನ್ಸ್ ಆ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಒಂದು ಪೋಲಿಂಗ್ ಸ್ಟೇಷನ್ ನಂಬರ್ ಅಥವಾ ಭಾಗದ ಸಂಖ್ಯೆಯನ್ನು ತೋರಿಸುತ್ತೆ ಹಾಗೆ ತಾವು ವೋಟ್ ಮಾಡಲಿಕ್ಕೆ ಹೋಗಬೇಕಾಗಿರುವಂತಹ ಮತದಾನ ಕೇಂದ್ರದ ಹೆಸರನ್ನು ಸಮೇತ ತೋರುತ್ತದೆ ಶಾಲೆಯಾಗಿದ್ದರೆ ಶಾಲೆ ಅಂಗನವಾಡಿ ಕೇಂದ್ರ ಆಗಿದೆ ಅಂಗನವಾಡಿ ಕೇಂದ್ರ ಹಾಗೆಯೇ ಸಮುದಾಯ ಭವನ ಆಗಿದ್ದು ಸಮುದಾಯ ಭವನ ಎಲ್ಲಿ ತಮ್ಮ ವೋಟ್ ಮಾಡುವಂತಹ ಪಿ ಎಸ್ ನಂಬರ್ ಇದೆ ಅಂತೇಳಿದರೆ ಆ ಒಂದು ಮತದಾನದ ದಿನ ತಾವು ಅದೇ ಸ್ಥಳಕ್ಕೆ ಹೋಗಿ ಮತವನ್ನು ಚಲಾಯಿಸಬೇಕಾಗುತ್ತೆ ಸೊ ಹಾಗಾಗಿ ಅದಾದ ನಂತರ ಮತದಾನದ ದಿನಾಂಕ ಸಮೇತ ಕೊಟ್ಟಿದ್ದಾರೆ ಕೆಳಗಡೆ ಯಾವಾಗಿದೆ ವಿಧಾನಸಭಾ ಕ್ಷೇತ್ರದ ಮತದಾನದ ದಿನಾಂಕ ಅಂತೇಳಿ ಆಮೇಲೆ ತಮ್ಮ ಒಂದು ಆ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಎಷ್ಟನೇ ಸೀರಿಯಲ್ನಂಬರ್ಲಿದೆ ನೋಡಿರಿ ಸಾವಿರದ ನೂರ ನಲವತ್ತೊಂದು ಅನ್ನೋದು ಆ ಒಂದು ವೋಟರ್ ಲಿಸ್ಟ್ನಲ್ಲಿ ಆ ಸಂಬಂಧಪಟ್ಟಂತಹ ಮತದಾರರ ಒಂದು ಕ್ರಮ ಸಂಖ್ಯೆ ನೇರವಾಗಿ ತಾವು ಇದನ್ನು ಸ್ಕ್ರೀನ್ಶಾಟ್ ತಗೊಂಡಿದ್ದರೆ ಈ ಒಂದು ಮಾಹಿತಿಯನ್ನು ತಾವು ಮತದಾನ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಒಳಗಡೆ ಹೇಳಿದಾಗ ಅವರು ಸುಲಭವಾಗಿ ಆ ಒಂದು ಮತದಾರರ ಪಟ್ಟಿಯಲ್ಲಿ ತಮ್ಮ ಒಂದು ಕ್ರಮ ಸಂಖ್ಯೆಯನ್ನು ಹುಡುಕಲಿಕ್ಕೆ ಅತ್ಯಂತ ಸುಲಭ ಆಗುತ್ತೆ ಹೀಗೆ ತಾವು ಕೊಳಿತಲಿನೇ ಮತದಾರರು ತಮ್ಮ ಒಂದು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಹುಡುಕುವಂಥ ಪ್ರಕ್ರಿಯೆ ಎಲ್ಲರೂ ತಿಳಿದುಕೊಳ್ಳುವ ಮೂಲಕ ಮತದಾನ ನಮ್ಮ ಹಕ್ಕಾಗಿದೆ ಅದನ್ನು ಚಲಾಯಿಸುವುದು ನಮ್ಮ ಕರ್ತವ್ಯವಾಗಿದೆ ಹಾಗಾಗಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲಿಕ್ಕೆ ಎಲ್ಲರೂ ಮತದಾನದಲ್ಲಿ ಭಾಗವಹಿಸೋಣ ದೇಶ ಕಟ್ಟುವ ಕೆಲಸದಲ್ಲಿ ನಮ್ಮ ಒಂದು ಸೇವೆಯನ್ನು ತೋರಿಸೋಣ ಅಂತ ಹೇಳ್ತಾ ಮತ್ತೊಂದು ಇದೇ ರೀತಿಯ ಉಪಯುಕ್ತವಾದಂಥ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಧನ್ಯವಾದಗಳು